ಗೈಸ್, ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೆಳಗಡೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಐಯೋನಿ ಅಂತ. ವೀಡಿಯೋನ ಪೂರ್ತಿ ನೋಡಿ, ಡೈಲಿ ನೀವು 500 ರೂಪಾಯಿಂದ 300 ರೂಪಾಯಿ ತನಕ ಅರ್ನಿಂಗ್ನ ಮಾಡ್ಬೋದು. ಮತ್ತು ನೋಡ್ತಾ ಇರ್ಬೋದು ನಾನು 500 ರೂಪಾಯಿಂದ ಜಸ್ಟ್ 8,000 ಅರ್ನಿಂಗ್ನ ಮಾಡಿದ್ದೀನಿ. ಆ ವೀಡಿಯೋನ ಪೂರ್ತಿ ನೋಡಿ, ಟೆಲಿಗ್ರಾಮ್ ಬಂದು ಜಾಯ್ನ್ ಆಗಿಬಿಟ್ಟು ನಾನು ಕಾಂಟ್ಯಾಕ್ಟ್ ಐಡಿ ಕೊಟ್ಟಿರ್ತೀನಿ, ಬಂದು ನನಗೆ ಮೆಸೇಜ್ ಮಾಡಿ. ನೆಕ್ಸ್ಟ್ ನೀವು ಏನೇನು ಮಾಡಬೇಕು ಅಂತ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಹಾಯ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಕೆ ಎಂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ನು ಆಲ್ಮೋಸ್ಟ್ 8 ತಿಂಗಳಿಂದ ಎಲ್ರಿಗೂ ಅರ್ನಿಂಗ್ ಕೊಡ್ತಾ ಇದೆ, ಟ್ರಸ್ಟೆಡ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ದು. ಈ ಒಂದು ಅಪ್ಲಿಕೇಶನ್ ಜಸ್ಟ್ ಅವರು 1,000 ಇನ್ವೆಸ್ಟ್ಮೆಂಟ್ನ ಮಾಡಿ 5,000 ಗಂಟಲ ಅರ್ನಿಂಗ್ನ ಮಾಡಿದರೆ, ಪ್ರಾಫಿಟ್ ಮಾಡಿದರೆ. ಯಾವುದು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ ನೋಡ್ತೀನಿ, ಇವಾಗ ತಿಳಿಸ್ತೀನಿ ಅವರು ಯಾವ ರೀತಿ ನಂಗೆ ಮೆಸೇಜ್ ಮಾಡಿರು ಅಂತ ಟೆಲಿಗ್ರಾಮಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಗಾಯ್ಸ್, ಅವರು ಒಂದು ಅಪ್ಲಿಕೇಶನ್ ಲಿಂಕ್ನ ಕಳಿಸಿದ್ರು ನನಗೆ. ನಾನು 8 ಮಂತ್ಸಿಂದ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ ಅಂತ ಅವರು ನನಗೆ ಹೇಳ್ತಾ ಇರೋದು. ಮತ್ತು ವಿಡ್ರಾ ಪ್ರೂಫ್ ಕೂಡ ನೋಡ್ತಾ ಇರ್ಬೋದು, ಜಸ್ಟ್ ನೀವು ಸೆಕೆಂಡ್ ಇನ್ಸ್ಟೆಂಟ್ಲಿ ವಿಡ್ರಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಂಪ್ನಿ ನಂಬರ್ ಬೇಕಾದ್ರು ಅಂದರೆ ಕಂಪ್ನಿ ನಂಬರ್ ಕೂಡ ಕೊಡ್ತೀನಿ ಅಂತ ಹೇಳಿ ನೋಡ್ತಾ ಇರ್ಬೋದು. ಇಲ್ಲೊಂದು ಕಂಪ್ನಿ ನಂಬರ್ ಕೂಡ ನನಗೆ ಸೆಂಡ್ನ ಮಾಡಿದರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಡೀಟೇಲ್ಸ್ ಎಲ್ಲ ಹಂಗೆ ಕೊಟ್ಟಿದ್ದಾರೆ. ಲೀಗಲ್ ಐತೆ ಬ್ರೋ, ಈ ಒಂದು ಕಂಪ್ನಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಏನೇ ಥರ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ನೀವು ಅರ್ನಿಂಗ್ ಮಾಡೋದು ಈಸಿಯಾಗಿ ಮಾಡ್ಬೋದು. ಮತ್ತು ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ತಿಳಿಸ್ಕೊಡಿ, ಅವರು ಸುಮಾರು ಅಪ್ಲಿಕೇಶನ್ ಹುಡುಕಾಡ್ತಾ ಇರ್ತಾರೆ. ಈ ಒಂದು ಅಪ್ಲಿಕೇಶನ್ನು ಅವರು ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಮತ್ತು ನೋಡ್ತಾ ಇರ್ಬೋದು ಎವ್ರಿ ಡೇ ಅವರು ವಿಡ್ರಾ ಮಾಡ್ತಾ ವಿಡ್ರಾ ಮಾಡಿ ನನಗೆ ಪ್ರೂಫ್ನ ಕಳಿಸ್ತಾನೆ ಇದ್ರು. ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ನೋಡ್ತಾ ಇರ್ಬೋದು ಟೋಟಲ್ ಅರ್ನಿಂಗ್ ಕೂಡ ಎಷ್ಟು ಮಾಡಿದ್ದಾರೆ ಅಂತ. ಮತ್ತು ಇವತ್ತಿನ ವಿಡ್ರಾ ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಜಸ್ಟ್ 28 ಡೇಟ್ ಕೂಡ ನೋಡ್ಕೊಳ್ಳಿ, ಇವತ್ತು ಡಿಸೆಂಬರ್ 28. ಮತ್ತು ಅವರು ವಿಡ್ರಾ ಕೊಟ್ಟು ನೋಡ್ಕೊಳ್ಳಿ, ಜಸ್ಟ್ ವಿಡ್ರಾ ಮಾಡಿದೆ ಬ್ರೋ. ಚೆಕ್ ಟೈಮ್ ಡೇಟ್ ಅಂದರೆ ಡೇಟ್ ಕೂಡ ಚೆಕ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ವಿಡ್ರಾ ಕೊಟ್ಟೆ, ವಿಡ್ರಾ ಕೂಡ ಮಿನಿಮಮ್ ವಿಡ್ರಾ ಕೂಡ ಕಡಿಮೆ ಇದೆ ಗಾಯ್ಸ್. ಯಾವುದು ಅಪ್ಲಿಕೇಶನ್ ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಬೇಕು, ಹೇಳ್ತಾ ಇದ್ದೀನಿ. ವೀಡಿಯೋ ಒಂಚೂರು ಸ್ಕಿಪ್ ಮಾಡಿದ್ರು, ಅಲ್ಲಿ ಇಲ್ಲಿ ಸ್ಕಿಪ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ನಿಮ್ಗೆ ಏನೂ ಅರ್ಥ ಆಗೋಲ್ಲ, ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅಂತ ನಂಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲಿ ತನಕ ಆಗುತ್ತೆ ವೀಡಿಯೋ ಅಲ್ಲಿ ತನಕ ಗೊತ್ತಿಲ್ಲ, ನನಗೆ 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು. ಬಟ್ ನೀವು ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವು ಅರ್ನಿಂಗ್ನ ಮಾಡ್ತೀರ ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ. ಬಟ್ ನೀವು ಏನು ಮಾಡಬೇಕು ಅಂದರೆ ಸ್ಕಿಪ್ ಮಾಡದೆ ನೋಡಬೇಕು. ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ನೋಡ್ತಾರೆ, ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಈ ರೀತಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಬರುತ್ತೆ, ನೀವೇ ಅರ್ನಿಂಗ್ನ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ ಇನ್ನೂ ಒಂದು ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ದು, ಅಲ್ಲಿ ಬಂದು ಜಾಯ್ನ್ ಆಗಿ ಗಾಯ್ಸ್ ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 282 ಜನ ಇದ್ದಾರೆ, ಎಲ್ಲರೂ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಒಂದು ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಆ್ಯಪ್ ಲಿಂಕ್ ಕೆಳಗಡೆ ಒಂದು ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ ಡೈಲಿ ನೀವು ಅರ್ನಿಂಗ್ ಮಾಡ್ಬೋದು, ಏನೇನು ಮಾಡಬೇಕು ಅಂತ ಟೆಲಿಗ್ರಾಮ್ ಒಂದು ಜಾಯ್ನಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಅಪ್ಲಿಕೇಶನ್ ನೀವು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಯಾವ ರೀತಿ ಪ್ರತಿಯೊಂದು ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆನಾ? ವೆಯ್ಟ್ ಮಾಡಿ, ಬಟ್ ವೀಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗ ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೆ ಅರ್ನಿಂಗ್ನ ಮಾಡ್ಬೋದು ಈಸಿಯಾಗಿ ಇಲ್ವೋ ಅಂತ. ಸಿಂಪಲ್ ವರ್ಕು ಗಾಯ್ಸ್, ನಾನು ಹೇಳೋ ಥರ ನೀವು ಮಾಡಿದ್ರೆ ಪ್ರತಿ ದಿವಸ ಅರ್ನಿಂಗ್ನ ಮಾಡ್ತೀರಾ, ಬಟ್ ನಾನು ಹೇಳೋ ಥರ ನೀವು ಮಾಡಲೇಬೇಕು, ಅದೇ ರೂಲ್ಸು. ಓಕೆನಾ? ವೆಯ್ಟ್ ಮಾಡಿ, ಇವಾಗ ನಾನು ತಿಳಿಸ್ಕೊಡ್ತೀನಿ ಏನೇನು ಮಾಡಬೇಕು ಅಂತ. ಗಾಯ್ಸ್, ಡಿಸ್ಕ್ರಿಪ್ಷನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ರಿಜಿಸ್ಟರ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೇಮ್ ಹಾಕಿ, ಫೋನ್ ನಂಬರು, ಕ್ಯಾಪ್ಚರ್ ಬರುತ್ತೆ ಕ್ಯಾಪ್ಚರ್ ಎಂಟರ್ ಮಾಡಿ, ಪಾಸ್ವರ್ಡ್ ಸೆಕ್ಯೂರಿಟಿ ಪಾಸ್ವರ್ಡ್ ಕನ್ಫರ್ಮ್ ಸೆಕ್ಯೂರಿಟಿ ಪಾಸ್ವರ್ಡು. ಮತ್ತು ಇಲ್ಲಿ ಕಾಣ್ತಾರೆ, ಇಲ್ಲಿ ಕ್ಯಾಪ್ಚರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ನೋ ಮೇಲೆ ಕ್ಲಿಕ್ನ ಮಾಡಿ, ನಾನು ರಿಜಿಸ್ಟರ್ ಮಾಡಿದ್ದೀನಿ. ಲಾಗಿನ್ ಮೇಲೆ ತಿಳಿಸ್ಕೊಡ್ತೀನಿ, ಮತ್ತು ಸೈನ್ ಅಪ್ ಎಷ್ಟು ಕೊಡ್ತಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವೆಯ್ಟ್ ಮಾಡಿ. ಓಕೆ ಗಾಯ್ಸ್, ನೀವು ಸಕ್ಸಸ್ಫುಲಿ ರಿಜಿಸ್ಟರ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬಂತು. ನೋಡ್ತಾ ಇರೋದು ಸ್ಟಾರ್ಟಿಂಗೆ ಸರ್ಟಿಫಿಕೇಶನ್ ಆಫ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಲೀಗಲ್ ಆಗೈತೆ ಅಂತ ಸರ್ಟಿಫಿಕೇಟ್ ಅಂದರೆ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲೇ ಕೂಡ ಕಾಣ್ತಾ ಇದೆ, ಡೀಟೇಲ್ ಆಗಿ ಕೂಡ ನೀವು ಓದ್ಕೊಳ್ಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ, ನೋಡೋ ಸರ್ಟಿಫಿಕೇಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ. ವೆಯ್ಟ್ನ ಮಾಡಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯ ಒಂದು ಸರ್ಟಿಫಿಕೇಟ್ ಓಪನ್ ಆಗ್ತಾರೆ ಇಲ್ಲಿ, ನಿಮ್ಗೆ ಬೇಕು ಅಂದರೆ ನಾನು ಟೆಲಿಗ್ರಾಮಲ್ಲಿ ಸೆಂಡ್ನ ಮಾಡ್ತೀನಿ, ಅಲ್ಲೂ ಕೂಡ ಓದ್ಕೊಳ್ಳಿ. ಬೇಕಾದ್ರೆ ನೀವು ರಿಜಿಸ್ಟರ್ ಆದ ತಕ್ಷಣ ಇಲ್ಲೂ ಕೂಡ ಓದ್ಕೊಳ್ಳಿ, ರಿಜಿಸ್ಟರ್ ಆದ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಕಂಪ್ನಿ ಲೀಗಲ್ ಆಗೈತೆ ಇಲ್ಲವಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾನು ಜಸ್ಟ್ ನೀವು ಯಾವ ರೀತಿ ಪ್ರೋಸೆಸ್ ಮಾಡಬೇಕು, VIP ವರ್ಕ್ಸ್ ಅಂತ ಐತೆ ಕೆಳಗಡೆ ಲೆಫ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು. ನನ್ನ ಹತ್ರ ಸೈನ್ ಅಪ್ ಆದ ತಕ್ಷಣ ನನಗೆ 74 ರೂಪಾಯಿ ಫ್ರೀಯಾಗಿ ಬರುತ್ತೆ. 74 ಅಂದರೆ ETH ಅಂತ, ಒಂದು ETH ಬೆಲೆ ನಿಮಗೆ 74 ರೂಪಾಯಿ. ಮತ್ತು ಇದು ರೆವಿನ್ಯೂ ಮತ್ತು ಲೆವೆಲ್ VIP ಅಂತ ಕೊಟ್ಟರೆ ನನಗೆ 0 VIP ಕೂಡ ಇದೆ. ಮತ್ತು VIPನ ನೀವು ಯಾವ ರೀತಿ ಪಡ್ಕೋಬೇಕು ನೋಡ್ತಾ ಇರ್ಬೋದು. ಎಷ್ಟು VIPಗಳಿದೆ ಅಂದರೆ ಆಲ್ಮೋಸ್ಟು 10 ಅಂದ್ಕೊಂಡಿದ್ದೀನಿ. ಓಕೆ, ಹೌದು 10 VIP ಇದೆ. ಓಕೆ, ನಾನು ಜಸ್ಟು ಏನು ಗೈಸ್ ಸ್ವಲ್ಪ ತಲೆ ಕೆಡುತ್ತೆ, ನಾನು ಹೇಳೋದನ್ನ ನೀವು ಪೂರ್ತಿ ಕೇಳಿದ್ರೆ ಈಸಿಯಾಗಿ ನೀವು ಅರ್ನಿಂಗ್ನ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ. ನೀವು ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ, ಇಲ್ಲ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಈ ಒಂದು ಅಪ್ಲಿಕೇಶನ್ ನೀವು
ಇನ್ವೆಸ್ಟ್ನ ಮಾಡಿ ನೀವು ಅರ್ನಿಂಗ್ನ ಮಾಡಬೇಕಾಗಿರುತ್ತೆ. ಫ್ರೀಯಾಗಿ ನಿಮಗೆ ಯಾವುದೇ ಕಾರಣಕ್ಕೆ ಫ್ರೀಯಾಗಿ ಕೊಡಲ್ಲ, ಬಟ್ ಫ್ರೀಯಾಗಿ ಯಾವ ರೀತಿ ಕೊಡ್ತಾರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಇನ್ವೈಟ್ನ ಮಾಡಿದ್ರೆ ಅದನ್ನ ಕೂಡ ಬೋನಸ್ ಕೂಡ ಕೊಡ್ತಾರೆ. ಬಟ್ ಅದನ್ನು ಕೂಡ ಸ್ವಲ್ಪ ನಿಮಗೆ ಟ್ರಿಕ್ಕಿ ಆಗಿದೆ. ಏನಂದರೆ ಅವ್ರು ರೀಚಾರ್ಜ್ ಮಾಡಿದ್ಮೇಲೆ ಅವರು ಒಬ್ಬರು ನಂಬರ್ಗೆ ನೀವು ಸೆಂಡ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ಮಾಡಬೇಕು, ನಾನು ಕೊಡ್ತೀನಿ ಒಂದು ನಂಬರ್ ಅದನ್ನು ಕೂಡ ನೀವು ಕಾಪಿ ಮಾಡ್ಕೋಬೇಕು, ಆ ನಂಬರ್ ನೀವು ಮೆಸೇಜ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ಈಗ ಪ್ರಾಫಿಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಜಸ್ಟು ಇದೆಲ್ಲ ಎಕ್ಸ್ಪ್ಲನೇಷನ್ ಐತೆ ಅಂದರೆ ಯಾವ ರೀತಿ ಪ್ರಾಫಿಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ಟಿಲ್ ನೋಡ್ತಾ ಗ್ರೇಡ್ ಫಂಡ್ ಸೈಕಲ್ ಇನ್ಕಮ್ ಇದನ್ನು ಬೇಡ ವಿ ಐ ಪಿ ಅಂದರೆ ಏನಂದರೆ ಯು ಪಿ ಅಂದರೆ ವಿ ಐ ಪಿ ಗ್ರೇಡ್ ಅಂದರೆ ಒಂದಲ್ಲಿ ನೀವು 10,000 30,000 ಗಂಟ ಅರ್ನಿಂಗ್ನ ಸಾರಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಅದು 5 weeks ಇರುತ್ತೆ ಅಂದರೆ 5 ವಾರಗಳಿರುತ್ತೆ. ಟೋಟಲ್ ನಿಮ್ಗೆ ಇನ್ಕಮು 5% ಬರ್ತಾ ಹೋಗುತ್ತೆ ಡೈಲಿ. ನೀವು 10,000 ಇನ್ವೆಸ್ಟ್ ಮಾಡೋದು ನಿಮಗೆ ಡೈಲಿ ಅದರಲ್ಲಿಂದ 5% ಬರುತ್ತೆ. 5% ಅಂದರೆ ಎಷ್ಟು ನೀವೇ ಲೆಕ್ಕ ಕಳಿ. ಮತ್ತು ಎರಡನೇ ವಿ ಐ ಪಿ ನೋಡ್ತಾ ಇರೋದು 30,000-50,000 ಇನ್ವೆಸ್ಟ್ನ ಮಾಡಿದ್ರೆ ಅದು 4 weeks ಇರುತ್ತೆ, ಅದು 4 ವಾರ. ಅದು ಕೂಡ ಪ್ರತಿಯೊಂದು ಏನೇನೈತೆ 5 ಸ್ಟೆಪ್ ಗಂಟ ವಿ ಐ ಪಿ ಗಂಟ ಅದೇ ಹೋಗಲ್ಲ. ನೆಕ್ಸ್ಟ್ ಇಲ್ಲಿ ಗ್ರೇಡ್ ಮತ್ತು ಇನ್ನೊಂದು ಆಪ್ಷನ್ ಕಾಣ್ತಾ ಇರೋ ಗ್ರೇಡ್ ವಿ ಐ ಪಿ 0, 1, 2, 3, 4, 5, 10 ಅಲ್ಲಿ ತನಕ ಐತೆ. ಇದು ಏನಂದರೆ ಗಾಯ್ಸ್ ಜಸ್ಟು ಇದು ಏನಂದರೆ ನೀವು ವಿ ಐ ಪಿ ಆಗೋಕ್ಕೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿರೋ ವಿ ಐ ಪಿ ಆಗ್ಬೋದಾ? ಇಲ್ಲ ಗಾಯ್ಸ್, ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಪ್ರತಿ ನೋಡ್ತಾ ಇರ್ಬೋದು 0 VIP-10 ಗಂಟೆ ಏನಂದರೆ ನೀವು 0 VIP ಅಂದರೆ ಇದು ಓಕೆನಾ? ಯಾವುದು ಅಂದರೆ ಇಲ್ಲಿ ತೋರಿಸ್ತೀನಿ. ಈ ಫಸ್ಟ್ ಒನ್ ಆಯ್ತಾರೆ ಬರೀ ವಿ ಐ ಪಿ ಅಂತ, ವಿ ಐ ಪಿ ಒನ್ ಅಲ್ಲ ಬರೀ ವಿ ಐ ಪಿ ಓಕೆನಾ? ಅದರಲ್ಲಿ ನಿಮಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಂಬರ್ ಆಫ್ ಪೀಪಲ್ ಇನ್ವೈಟ್ನ ಮಾಡಬೇಕಾಗಿರುತ್ತೆ. ಓಕೆ, 0 VIP-ಲಿ ನೀವು ಅರ್ನಿಂಗ್ನ ಮಾಡ್ಬೋದು ಯಾವುದೇ ಥರ ಇನ್ವೈಟ್ ಮಾಡದೆ. ಓಕೆನ, ನೀವು ಜಸ್ಟ್ 1,000 ಇನ್ವೆಸ್ಟ್ ಮಾಡಿದ್ರೆ ವಿ ಐ ಪಿ 0 ನಿಮ್ಮ ಡೈಲಿ ನಿಮಗೆ 1.5 ಇನ್ಕಮ್ ಬರ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಅಂದರೆ ಎಷ್ಟು ಲೆಕ್ಕ ಕಳಿ, ಆಲ್ಮೋಸ್ಟ್ ನಿಮಗೆ ಡೈಲಿ ನಿಮಗೆ ಇಲ್ಲಾಂದರೂ 20 rupees ತನಕ ಬರ್ಬೋದು. ಓಕೆ, 20 rupees ಯಾವ ರೀತಿ ಬರುತ್ತೆ ಅಂದರೆ ಗೈಸ್ ನೀವು ರೀಚಾರ್ಜ್ ಮಾಡಿದ ತಕ್ಷಣ ನಿಮಗೆ 200 rupees ಬೋನಸ್ ಕೊಡ್ತಾರೆ. ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಫ್ರೀಯಾಗಿ ನೀವು 200 rupees ಬೋನಸ್ ತಗೋಬೋದು ಅಂದರೆ ಇನ್ವೆಸ್ಟ್ ಮಾಡಿದ್ರೆ. ಓಕೆ, ವಿ ಐ ಪಿ 1 ಅಂದರೆ ಏನಂದರೆ 2,000 ಇನ್ವೆಸ್ಟ್ ಮಾಡಿದ್ರೆ 3 ಇನ್ವೈಟ್ನ ಮಾಡಬೇಕಾಗುತ್ತೆ. ವಿ ಐ ಪಿ 0 ಇರುತ್ತಲ್ವಾ, ಅದರಿಂದ ನೀವು 3 ಇನ್ವೈಟ್ನ ಮಾಡಿ ಅವರು ಇನ್ವೆಸ್ಟ್ನ ಮಾಡಿದ್ರೆ ಇದಕ್ಕೆ ನಿಮಗೆ ವಿ ಐ ಪಿ 1 ಕೊಡ್ತಾರೆ. ಅದೇ ಥರ ಸೇಮ್ ವಿ ಐ ಪಿ 10 ತನಕೂ ಹಂಗೆ. ವಿ ಐ ಪಿ 2 ಹೋಗಬೇಕು ಅಂದರೆ 5 ಇನ್ವೈಟ್ ಮಾಡಿರಬೇಕು, 3+5 8 ಇಲ್ಲಾಂದರೆ 5 ಓಕೆ ಅಷ್ಟು ಮಾಡಿರಬೇಕು. ಟೋಟಲ್ ವಿ ಐ ಪಿ 3 ಹೋಗಬೇಕು ಅಂದರೆ 10 ಇನ್ವೈಟ್ನ ಮಾಡಿರಬೇಕು, ಅವರು ಇನ್ವೆಸ್ಟ್ ಮಾಡಿರಬೇಕು. 1,000 ಅಷ್ಟೇ ಗೈಸ್. ಈ ಒಂದು ಅಪ್ಲಿಕೇಶನ್ ಲಾಂಗ್ ಟೈಮ್ ನಡೀತಾ ಬರ್ತದೆ ಅಂದರೆ ಆಲ್ಮೋಸ್ಟ್ ಇದು 8-9 ತಿಂಗಳಿಂದ ಕೂಡ ಇದೆ. ಈ ಒಂದು ವೀಡಿಯೋನ ಇನ್ನು ಯೂಟ್ಯೂಬಲ್ಲಿ ಯಾರು ಕೂಡ ಮಾಡಿಲ್ಲ, ಕನ್ನಡದಲ್ಲೂ ಮಾಡಿಲ್ಲ, ಹಿಂದಿಲಿ ಮಾಡಿದ್ರೆ ಇಬ್ಬರು ಒಬ್ಬರು ಮಾಡೋದು ಅಷ್ಟೇ. ಓಕೆನ, ಇದೇ ಥರ ವಿ ಐ ಪಿ ನೀವು ತಗೋಬೇಕಾಗಿರುತ್ತೆ. ದುಡ್ಡು ಕೊಟ್ಟರೆ ಎಷ್ಟು ಇನ್ವೆಸ್ಟ್ ಮಾಡೋದು ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಇನ್ವೈಟ್ನ ಮಾಡೋದ್ರಿಂದ ನೀವು ವಿ ಐ ಪಿನ ತಗೋಬೋದು. 3 ಇನ್ವೈಟ್ ಮಾಡಬೇಕು ವಿ ಐ ಪಿ 1, ವಿ ಐ ಪಿ 2 5, ವಿ ಐ ಪಿ 3 10. ಈ ಥರ ನಿಮಗೆ ಇನ್ವೈಟ್ ಮಾಡಿದಷ್ಟು ನಿಮಗೆ ಲೆವೆಲ್ ಇನ್ ವಿ ಐ ಪಿಗಳು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಮತ್ತು ಇದರಲ್ಲಿ ವಿ ಐ ಪಿ 1 ಹೋದಾಗ ನಿಮಗೆ ನೀವೇನಾದರೂ 1,000 ಇರುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಂದರೆ ನಿಮಗೆ 3% ಬರುತ್ತೆ. 3% ಎಷ್ಟು ಅಂದರೆ ನೀವೇ ಲೆಕ್ಕ ಹಾಕೋಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡಿಂದ ಅವ್ರ ಕಡೆಯಿಂದ ನಿಮ್ಮ ಕಮಿಷನ್ ಕೂಡ ಬರುತ್ತೆ. ಒಂದು ಇನ್ವೈಟ್ನ ಮಾಡಿದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಷ್ಟೇ ಗಾಯ್ಸ್, ಸಿಂಪಲ್ಲು. ಮತ್ತು ಟೀಮ್ ಸೈಜ್ ನೋಡ್ತಾರೆ 5 ಅಂದರೆ ಇದೇನು ನಿಮ್ಗೆ ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. ಓಕೆನಾ, ಇಷ್ಟು. ಮತ್ತು ನೀವು ಯಾವ ರೀತಿ ಈ ಒಂದು ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ನ ಮಾಡಬೇಕು, ವರ್ಕ್ ಮಾಡಬೇಕು, ವಿ ಐ ಪಿ ಮೇಲೆ ಕ್ಲಿಕ್ನ ಮಾಡಿ ನೀವು ಇವಾಗ ಇದಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಫಸ್ಟ್ ನಿಮಗೆ ಯಾವ ರೀತಿ ರೀಚಾರ್ಜ್ ಮಾಡಬೇಕು ತಿಳಿಸ್ಕೊಡ್ತೀನಿ. ಯೂಸರ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ನ ಮಾಡಿಬಿಟ್ಟು ವೆಲ್ಲಂಗೆ ವೇಟ್ ಮಾಡಿ. ಇಲ್ಲಿ ರೀಚಾರ್ಜ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಪ್ಲಸ್ ಐಕನ್ ಕಾಣ್ತಾ ಇರ್ಬೋದು ರೀಚಾರ್ಜ್ ರೆಕಾರ್ಡ್ ಮೇಲೆ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿರಿ. ಕ್ಲಿಕ್ನ ಮಾಡಿಬಿಟ್ಟು ಫಸ್ಟ್ ಒನ್ ನೋಡ್ತಾ ಇರ್ಬೋದು JF ರೀಚಾರ್ಜು, ಗೋಲ್ಡ್ ರೀಚಾರ್ಜು ಮತ್ತು ವಾವ್ ರೀಚಾರ್ಜ್ ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ವಾವ್ ರೀಚಾರ್ಜ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೋಡ್ತಾರೆ ಎಷ್ಟು ನೀವು ರೀಚಾರ್ಜ್ ಮಾಡ್ತೀರಾ ಅಷ್ಟು ನೀವು ಇಲ್ಲಿ ಅಮೌಂಟ್ ಎಂಟರ್ ಮಾಡಿ. 1,000 ಮಾಡ್ತೀನಿ ಅಂದರೆ 1,000 ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಟೋಟಲ್ ನಿಮಗೆ 13 ETH ಆಗುತ್ತೆ. 1,000 ಇದರಲ್ಲಿ ETH ಬೆಲೆ ಎಷ್ಟು ಅಂದರೆ 13 ಅಂತ. ಓಕೆನಾ, ಅದನ್ನು ನೀವು ರೀಚಾರ್ಜ್ ಮಾಡಿಬಿಟ್ಟು ವಾವ್ ಅದ್ರ ರೀಚಾರ್ಜ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಐ ನೋ ಆ್ಯಂಡ್ ಕಂಟಿನ್ಯೂ ಪೇ ಅಂತ ಗೊತ್ತು. ಅಂದರೆ ಏನು ಮಾಡಬೇಕಂದ್ರೆ ಇಲ್ಲಿ 1,000 ನೀವು ಈ ಒಂದು ಯು ಪಿ ಐ ಐಡಿನ ಕಾಪಿ ಮಾಡ್ಕೋಬೇಕಾಗಿರುತ್ತೆ. ಟೋಟಲ್ ಇವೆರಡನ್ನೂ ಕಾಪಿ ಮಾಡ್ಕೊಳ್ಳಿ. ಜಸ್ಟು ನೀವು ಯು ಪಿ ಐ ಐಡಿ ಯಾವ ರೀತಿ ಪೇ ಮಾಡಬೇಕು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ. ಜಸ್ಟ್ ಇಲ್ಲೊಂದು ಯು ಪಿ ಐ ಐಡಿ ಕಾಣ್ತಾ ಇರ್ಬೋದು, ಸೈಜು 003@ICIC ಅಂತ. ಅದಕ್ಕೆ ನೀವು ಕಾಪಿ ಮಾಡ್ಕೊಳ್ಳಿ. ಜಸ್ಟು ಇದು ತೋರಿಸ್ತೀನಿ, ಕಾಪಿ ಅಂತ ನೋಡ್ತಾ ಇರ್ಬೋದು, ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯಾವ ಪೇ ಅಂದರೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದ್ರಲ್ಲಿ ನೀವು ಪೇ ಮಾಡ್ತೀರ ಅದ್ರ ಮೇಲೆ ಆ್ಯಪ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಅಲ್ಲಿ ಪೇ ಮಾಡಿಬಿಟ್ಟು ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದಮೇಲೆ
ಓಕೆ ಗೈಸ್, ಇವಾಗ ಬ್ಯಾಕ್ ನೀವೇನಾದರೂ ಸಕ್ಸಸ್ಫುಲ್ ರೀಚಾರ್ಜ್ ಮಾಡಿ ಬ್ಯಾಕ್ ಬರ್ತೀರ ಅದನ್ನು ಸ್ಕ್ರೀನ್ಶಾಟ್ ತಗ ಇಟ್ಕೋಬೇಕು. ಸ್ಕ್ರೀನ್ಶಾಟ್ ತಗ ಇಟ್ಕೊಂಡು ಬಂದು ನೀವೇನು ಮಾಡಬೇಕಂದ್ರೆ ಎಸ್ ಸಬ್ಮಿಟ್ ಯು ಟಿಯರ್ ಅಂತ ಒಂದು ಆಪ್ಷನ್ ಕಾರ್ಡ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ನ ಮಾಡಿಬಿಟ್ಟು ನಿಮ್ಗೆ ಜಸ್ಟು 12 ಡಿಜಿಟ್ ಯು ಟಿಯರ್ ಅಂತ ಬಂದಿರುತ್ತೆ. ಯು ಟಿಯರ್ ಏನಂತ ಗೊತ್ತಿಲ್ಲ ಅಂದರೆ ಜಸ್ಟ್ ನೀವು ಪೇಮೆಂಟ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇವಾಗ ಒಂದು ಫೋಟೋ ಬರುತ್ತೆ, ಅದೇ ಯು ಟಿ ಆರ್ ನಂಬರ್. ನೀವು ಪೇಮೆಂಟ್ ಮಾಡಿದ್ಮೇಲೆ ನೀವು ಅಲ್ಲಿ ಯು ಟಿ ಆರ್ ನಂಬರ್ ಅಂತಿರುತ್ತೆ 12 ಇರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಔಟ್ ಟು ಫೈಂಡ್ ಯು ಟಿ ಆರ್ ನಂಬರ್ ಅಂತ ಗೊತ್ತಿಲ್ಲ ಅಂದರೆ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಕ್ಲಿಕ್ಕರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ, ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ಇದೇ ಥರ ಬರುತ್ತೆ ಗೈಸ್, ಯಾವುದೇ ಥರ ಹೆಲ್ಪ್ ಬೇಡ ಬೇಡವೇ ಬೇಡ, ಅವರಿಂದ ನಿಮಗೆ ಓಕೆನ ಇದೇ ಥರ ಬರುತ್ತೆ. ಈ ಒಂದು ಯು ಟಿ ಆರ್ ನಂಬರ್ ನೀವು ಎಂಟರ್ನ ಮಾಡಿಬಿಟ್ಟು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಕ್ಸಸ್ಫುಲ್ಲಿ ನಿಮಗೆ ವೆಯ್ಟ್ ಮಾಡೋಕ್ಕೆ ಹೇಳುತ್ತೆ. ವೆಯ್ಟ್ ಆದಮೇಲೆ ನಿಮಗೆ ಯಾವುದೇ ಕಡೆ ಫೇಕ್ ಹಾಕೋಕ್ಕೆ ಹೋಗ್ಬೇಡಿ, ಅದನ್ನೇ ಹಾಕಿ ರೀಚಾರ್ಜ್ ಮಾಡಿದ್ಮೇಲೆ ಅದನ್ನೇ ಹಾಕಿ. ಓಕೆ ಗೈಸ್, ನೆಕ್ಸ್ಟ್ ನೀವು ರೀಚಾರ್ಜ್ ಮಾಡೆಲ್ಲ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಯಾವ ರೀತಿ ವರ್ಕ್ ಮಾಡಬೇಕು ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು. 1,000 ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 200 ರೂಪಾಯಿ ಬೋನಸ್ ಆಗಿ ಫ್ರೀ ಕೊಡ್ತಾರೆ ಅಂತ. ಡಿಸ್ಕ್ರಿಪ್ಷನ್ ಅನ್ನೋ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ, ಅವ್ರ ನೇಮ್ ಏನಂದರೆ ಕಪಿಲ್ ಅಂತ, ಅವ್ರು ಹೋಗ್ಬಿಟ್ಟು ನೀವು ಮೆಸೇಜ್ ಮಾಡಬೇಕಾಗಿರುತ್ತೆ. ಇವಾಗ ನೀವು ಸ್ಕ್ರೀನ್ಶಾಟ್ ತಗೊಂಡಿರ್ತೀರಲ್ವ, ಅದು ಸ್ಕ್ರೀನ್ಶಾಟು ನೀವು ಮತ್ತು ನೀವು ಮೆಸೇಜ್ ಮಾಡಬೇಕಾಗುತ್ತೆ, ನಾನು ಆಲ್ರೆಡಿ ನಾನು ರೀಚಾರ್ಜ್ ಮಾಡಿ ಸಕ್ಸಸ್ಫುಲ್ಲಿಯಾಗಿ ರೀಚಾರ್ಜ್ ಮಾಡಿದ್ದೀನಿ, ನನಗೆ ಈಗ ಬೋನಸ್ ಕೊಡಿ ಅಂತ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಅವರು ಚೆಕ್ ಮಾಡಿ ನಿಮಗೆ 200 ರೂಪಾಯಿ ಬೋನಸ್ ಕೂಡ ಕೊಡ್ತಾರೆ. ಟೋಟಲ್ ನಿಮ್ಗೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಟೋಟಲ್ ನಿಮಗೆ 1,000 ಅಂದರೆ 13-14 ಆಲ್ಮೋಸ್ಟ್ ನಿಮಗೆ 15 ETH ಆಗುತ್ತೆ, 15 ಆಗುತ್ತೆ. ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆತ್ಬಿಟ್ಟು ನೀವು VIP ಇರ್ತೀರ, ನಿಮ್ಮ ಫ್ರೆಂಡ್ಸ್ಗೆ 3 ಜನ ಇನ್ವೈಟ್ ಮಾಡಾದ್ಮೇಲೆ ಅದೆಲ್ಲ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು 3 ಜನ ಇನ್ವೈಟ್ ಆದಮೇಲೆ ನಿಮಗೆ VIP 1 ಕೊಡ್ತಾರೆ, 5 ಆದಮೇಲೆ ನಿಮ್ಗೆ 2, 3, 4 ಆ ರೀತಿ ಕೊಡ್ತಾ ಹೋಗ್ತಾರೆ. ಮತ್ತು ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಸಿಂಪಲಾಗಿ ನೀವು VIP 0 ಇರುತ್ತೆ ನಿಮ್ಮದು, ವರ್ಕ್ ಮೇಲೆ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವುದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟ್ ವರ್ಕ್ ಅಂತ ಒಂದು ರೆಡ್ ಕಲರಲ್ಲೇ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಬೋದು. ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಪ್ಲೀಸ್ ಇನ್ಪುಟ್ ದಿ ಇನ್ಪುಟ್ ಕ್ವಾಂಟಿಟಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ನಿಮ್ಮ ಹತ್ರ ಎಷ್ಟಿರುತ್ತೆ ಅಂದರೆ ಇವಾಗ ತೋರಿಸ್ತೀನಿ. ಇವಾಗ ನಿಮ್ಮ ಹತ್ರ 15 ಇರುತ್ತೆ, ಆಲ್ಮೋಸ್ಟ್ 16 ಇರುತ್ತೆ, ಅದನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆನ ನೋಡ್ತಾ ಇರೋ, ನನ್ನ ಹತ್ರ ಅಮೌಂಟ್ ಇಲ್ಲ, ಅದಕ್ಕೆ ಈ ರೀತಿ ಬಂತು. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟ್ ವರ್ಕ್ ಆಗುತ್ತೆ. ಈ ಒಂದು ಆಪ್ಷನ್ ಎಲ್ಲಿ ತನಕ ಇರುತ್ತೆ ಅಂದರೆ ನೀವು ಬೆಳಿಗ್ಗೆ 8:30 ರಾತ್ರಿ 8 ಗಂಟೆ ತನಕ ನೀವು ಈ ಒಂದು ವರ್ಕ್ನ ಮಾಡ್ಬೋದು. ಜಸ್ಟ್ ನೀವು ಏನಿಲ್ಲ ಗೈಸ್, ಒಂದೇ ನಿಮಿಷ ಕೆಲಸ, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಜಸ್ಟ್ ಸ್ಟಾರ್ಟ್ ವರ್ಕ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮ ಹತ್ರ ಎಷ್ಟು ETH ಇರುತ್ತೆ ಅದನ್ನೆಲ್ಲ ಫಿಲ್ ಟೋಟಲಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಜಸ್ಟ್ ಸ್ಮಾರ್ಟ್ ವರ್ಕ್ ಮೇಲೆ ಓಕೆ ಮಾಡಿಬಿಟ್ರೆ ಮುಗೀತು ಗೈಸ್. ಇಷ್ಟೇ ನೀವು ಈ ಒಂದು ಕೆಲಸನ ಎಲ್ಲಿಗೆ ಯಾವಾಗ ಮಾಡಬೇಕಂದ್ರೆ 8:30 ಬೆಳಿಗ್ಗೆ 8:30 ರಾತ್ರಿ 8 ಗಂಟೆ ಒಳಗೇ ಈ ಒಂದು ಕೆಲಸ ನೀವು ಮಾಡಬೇಕು ಡೈಲಿ. ಇಷ್ಟೇ ಒಂದೇ ನಿಮ್ಮದು ಕೆಲಸ, ಜಸ್ಟ್ ನಿಮ್ಮ ಹತ್ರ ಎಷ್ಟಿರುತ್ತೆ ಅದು ನೀವು ಹಾಕ್ಬಿಟ್ಟು ಸ್ಟಾರ್ಟ್ ವರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಷ್ಟು ETH ಇರುತ್ತೆ ಅದನ್ನು ಫಿಲ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. 8:30 ರಾತ್ರಿ 8:30 ಒಳಗಡೆ ಅಂದರೆ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 8:30 ರಾತ್ರಿ 8 ಗಂಟೆ ಒಳಗಡೆ ಈ ಕೆಲಸನ ನೀವು ಮಾಡಲೇಬೇಕು ನೀವು ಇನ್ವೆಸ್ಟ್ ಮಾಡಿದಿರ ಅಂದರೆ. ಓಕೆನಾ, ಇಷ್ಟು ಮಾಡಿದ್ಮೇಲೆ ಮುಗೀತು. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಇನ್ವೈಟ್ ಮಾಡಿದ್ರೆ ಬೋನಸ್ ಬರುತ್ತಾ? ಹೌದು ಗೈಸ್, ನಿಮ್ಮ ಒಬ್ಬ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ರೆ ನಿಮಗೆ ಅಷ್ಟಿಷ್ಟು ಕಮಿಷನ್ ಅಂತ ಇರುತ್ತೆ, ಅದು ಕೂಡ ಡೈರೆಕ್ಟಾಗಿ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಗೆ. ಎಷ್ಟು ಅಂತ ಇಲ್ಲೇ ಕೊಟ್ಟಿದ್ರೆ ತಿಳಿಸ್ಕೊಡ್ತೀನಿ ಏನಂತ. ಇಲ್ಲಿ ನೋಡ್ತಾ ಇರ್ಬೋದು, ಈ ಇನ್ವೈಟ್ ಬಿ ಟು ಜಾಯಿನ್ ದಿ ಟೀಮ್, ಬಿ ರನ್ಸ್ ದಿ ETH ಟಾಸ್ಕ್, ಗೆಟ್ 5,000 ಅರ್ನಿಂಗ್ಸ್ ಆ್ಯಂಡ್ ಕೆನ್ 50% ಬಿ ಇನ್ವೈಟ್ ಸಿ ಎನ್. ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ನ ಮಾಡಿದ್ರೆ, ಮತ್ತು ಇವಾಗ ABC ಅಂತ ಅಂದ್ಕೊಳ್ಳಿ, ಅವು ಇವಾಗ ನೀವು ಇನ್ವೈಟ್ ಮಾಡಿರ್ತೀರ ನಿಮ್ಮ ಬಿಗೆ, ಅವರು ಸಿಗೆ ಇನ್ವೈಟ್ ಮಾಡಿದ್ರೆ, ನೀವು ಇನ್ನೊಬ್ಬ ಫ್ರೆಂಡ್ಗೆ ಇನ್ವೈಟ್ ಮಾಡಿದ್ರೆ ಅವ್ರ ಕಡೆಯಿಂದ ಇಷ್ಟಿಷ್ಟು ಕಮಿಷನ್ ಅಂತ ನಿಮ್ಗೆ ಡೈಲಿ ಬರ್ತಾ ಹೋಗುತ್ತೆ. ಇಷ್ಟೇ ವರ್ಕು ಗಾಯ್ಸ್, ಇದನ್ನು ನೀವು ಕಂಪ್ಲೀಟಾಗಿ ಡೈಲಿ ಮಾಡ್ಕೊಳ್ತಾ ಹೋದರೆ ಡೈಲಿ ನಿಮಗೆ ಅರ್ನಿಂಗ್ ಆಗ್ತಾ ಹೋಗುತ್ತೆ. ಮಿನಿಮಮ್ ವಿಡ್ರೋ ಎಷ್ಟು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಮಿನಿಮಮ್ ವಿಡ್ರೋ ಎಷ್ಟು ಅಂದರೆ ಆಲ್ಮೋಸ್ಟ್ 130 ರೂಪಾಯಿ ಅಷ್ಟೇ ಇರೋದು. ಓಕೆನಾ, ಇದು ತೋರಿಸ್ಕೊಡ್ತೀನಿ. ಅದನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಇಲ್ವಾ ಅಂತ ನೀವು ಅದನ್ನು ಕೂಡ ತೋರಿಸಿ ವಿಡ್ರೋ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡ್ತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ETH ರನ್ ಅಂತ ಕೊಟ್ಟಿದ್ದಾರೆ. ಮತ್ತು ಗಾಯ್ಸ್, ಇದರಲ್ಲಿ ಯಾವುದೇ ಥರ ಮಿನಿಮಮ್ ವಿಡ್ರೋ ಕೊಟ್ಟಿಲ್ಲ, ಜಸ್ಟ್ ಮಿನಿಮಮ್ ವಿಡ್ರೋ ಹೇಳ್ಬಿಡ್ತೀನಿ ನಾನು. ಸಬ್ಸ್ಕ್ರೈಬ್ ಹೇಳ್ದಂಗೆ 130 ರೂಪಾಯಿಂದ 150 ರೂಪಾಯಿ ಅಷ್ಟೇ ಮಿನಿಮಮ್ ವಿಡ್ರೋ. ಮತ್ತು ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದರೆ. ಮತ್ತು ನಿಮ್ಮ ಅಕೌಂಟ್ ಬೈಂಡ್ ಯಾವ ರೀತಿ ಮಾಡಬೇಕಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ವೆಯ್ಟ್ ಮಾಡಿ, ಇಲ್ಲಿ ಪರ್ಸನಲ್ ಡೇಟಾ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಬ್ಯಾಂಕ್ ಅಕೌಂಟು ಕೂಡ ಬೈಂಡ್ ಮಾಡ್ಬೋದು, UPI ಅಕೌಂಟು ಕೂಡ ಬೈಂಡ್ ಮಾಡ್ಬೋದು. ಮತ್ತು ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಬ್ಯಾಂಕ್ ಅಕೌಂಟ್ UPI ಅಕೌಂಟ್ ನೀವು ಯಾವುದಾದ್ರು ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಂಡು ನೀವು ಅಕೌಂಟ್ನ ಮಾಡಿಬಿಟ್ಟು ಜಸ್ಟ್ ಪೇಮೆಂಟ್ ಪಾಸ್ವರ್ಡ್ ಅಂತ ಸೆಟ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡುವಾಗ ನಿಮಗೆ ಪಾಸ್ವರ್ಡ್ನ ಕೇಳುತ್ತೆ ಪೇಮೆಂಟ್ ಪಾಸ್ವರ್ಡ್ ಏನು ಅಂತ, ಅಂದರೆ ವಿಡ್ರಾ ಮಾಡುವಾಗ. ಓಕೆನಾ, ಬ್ಯಾಂಕ್ ಅಂತ ಒಂದು ಆಪ್ಷನ್ ಕಾಣ್ತಾರೆ ಅಕೌಂಟ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಜಸ್ಟ್ ನೀವು ಯಾವ ರೀತಿ ಬೈಂಡ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಐಕನ್, ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮದು ನೇಮು, ಅಕೌಂಟ್ ಹೋಲ್ಡರು ಸಾರಿ ಕಾರ್ಡ್ ಹೋಲ್ಡರು, ಮತ್ತು ಬ್ಯಾಂಕ್ ನೇಮು, ಮತ್ತು ಬ್ಯಾಂಕ್ ಅಕೌಂಟ್ ನಂಬರು, ಮತ್ತು IFSC ಕೋಡ್ನ ಹಾಕ್ಬಿಟ್ಟು
ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕಿತ್ತು. ಇಲ್ಲಾಂದ್ರೆ ನಾವು ಯು ಪಿ ಐ ಐ ಡಿ ಹಾಕ್ತೀನಿ ಅಂದರೆ ಯು ಪಿ ಐ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಜಸ್ಟ್ ನಿಮ್ಮದು ನಿಮ್ಮ ನೇಮು ಮತ್ತು ನಿಮ್ಮ ಫೋನ್ ನಂಬರು ನಿಮ್ಮ ನೇಮ್ ಪಕ್ಕ ಅಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ನಿಮ್ಮದು ಯು ಪಿ ಐ ಐ ಡಿ ಹಾಕ್ಬಿಟ್ಟು ನೀವು ಸೇವ್ ಮೇಲೆ ಕ್ಲಿಕ್ನ ಮಾಡೋದು ಈಸಿಯಾಗಿ ನಿಮ್ಮದೆಲ್ಲ ಸಕ್ಸಸ್ ಆಗುತ್ತೆ. ಮತ್ತು ಪೇಮೆಂಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡ್ಬಿಟ್ಟು ಇನ್ಪುಟ್ ಕ್ಯಾಪ್ಚಾ ಅಂದರೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚನ್ ಹಾಕ್ಬಿಟ್ಟು ನೆಕ್ಸ್ಟ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡು ಮಾಡಿಫೈ ಮಾಡಬೇಕಾಗುತ್ತೆ. ಓಕೆ, ಇಷ್ಟೇ ಗಾಯ್ಸ್. ಇಷ್ಟ ಮಾಡಿದ್ರೆ ನೀವು ಡೈಲಿ ಅರ್ನಿಂಗ್ನ ಮಾಡ್ತೀರಾ, ಇದು ಇಂಪಾರ್ಟೆಂಟು. ಮತ್ತು ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಅರ್ನಿಂಗ್ ಮಾಡ್ತೀರಾ ಅಂದರೆ 8 ಗಂಟೆ ರಾತ್ರಿ 8 ತನಕ ನೀವು ವರ್ಕ್ ಸ್ಟಾರ್ಟ್ ವರ್ಕ್ ಮೇಲೆ ಕ್ಲಿಕ್ನ ಮಾಡಿ ಬಿಟ್ಬಿಡ್ಬೇಕು. ಒಂದೇ ನಿಮಿಷ ಈ ಮಾಡ್ತಾನೆ ಇರಬೇಕಲ್ಲ, ಡೈಲಿ ಒಂದು ಸಲ ಮಾಡಬೇಕು. ಓಕೆನಾ, ಇಷ್ಟೇ ಎಷ್ಟು ಮಾಡಬೇಕು, ಇಷ್ಟೇ ವರ್ಕು. ಈ ಒಂದು ಅಪ್ಲಿಕೇಶನಲ್ಲಿ 8 ತಿಂಗಳಿಂದ ಈ ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಅಂದರೆ ಇದೇ ಕಾರಣ. ಜಸ್ಟ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಂಡು ಕಡಿಮೆ ಪರ್ಸೆಂಟ್ ನಿಮಗೆ ಅಮೌಂಟ್ನ ಕೊಡ್ತಾರೆ. ಅದಕ್ಕೆ ಒಂದು ಅಪ್ಲಿಕೇಶನ್ ಲಾಂಗ್ ಟೈಮ್ ಕೂಡ ನಡೀತಾ ಇದೆ. ನೀವೇನಾದ್ರೂ ವರ್ಕ್ ಮಾಡ್ತೀರಾ, ನೀವು ಇನ್ವೆಸ್ಟ್ಮೆಂಟ್ನ ಮಾಡಿ ವರ್ಕ್ ಮಾಡ್ಬೋದು. ನಾನು ಯಾವ ರೀತಿ ರೀಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ಒಂದು ಫೋನ್ ನಂಬರ್ಗೆ ರೀಚಾರ್ಜ್ ಮಾಡಾದಮೇಲೆ ನಾನು ಸಕ್ಸಸ್ಫುಲ್ಲಾಗಿ ರೀಚಾರ್ಜ್ ಮಾಡಿದ್ದೀನಿ, ನನಗೆ ಬೋನಸ್ ಕೊಡಿ ಅಂತ ನೀವು ಮೆಸೇಜ್ ಮಾಡಬೇಕಾಗಿರುತ್ತೆ ಇಂಗ್ಲೀಷಲ್ಲಿ. ಆವಾಗ ನಿಮ್ಗೆ ಬೋನಸ್ ಕೂಡ ಕೊಡ್ತಾರೆ. ಓಕೆನಾ, ನಿಮಗೆ ಯಾರು ರೆಫರ್ ಮಾಡಿದ್ರು ಅವರು ಕೂಡ ಕಮಿಷನ್ ಕೂಡ ಸಿಗುತ್ತೆ. ಇಷ್ಟೇ ಗಾಯಸ್, ಈ ಒಂದು ಅಪ್ಲಿಕೇಶನ್ ನೀವು ಅರ್ನಿಂಗ್ನ ಮಾಡ್ಬೋದು. ಮತ್ತು ವಿ ಐ ಪಿ ಯಾವ ರೀತಿ ಪಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗಿದೆ. ರೀಚಾರ್ಜ್ ಯಾವ ರೀತಿ ಮಾಡಬೇಕು, ವಿಡ್ರಾ ಯಾವ ರೀತಿ ಮಾಡಬೇಕು, ಮಿನಿಮಮ್ ವಿಡ್ರಾ ಎಷ್ಟು, ಪ್ರತಿ ಒಂದು ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಮತ್ತು ಈ ಒಂದು ಅಪ್ಲಿಕೇಶನ್ ಬಗ್ಗೆ? ಗೈಸ್, ನಾನು ಆಲ್ರೆಡಿ ಹೇಳ್ದಂಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ನೂ ಯಾರು ಕನ್ನಡದಲ್ಲಿ ಕೂಡ ಹಿಂದಿಲಿ ಕೂಡ ವಿಡಿಯೋ ಕೂಡ ಮಾಡಿಲ್ಲ, ಹಿಂದಿಲಿ ಕೂಡ ಮಾಡಿಲ್ಲ ಅಂದರೆ ನೀವು ಅಂದ್ಕೋಬೋದು ಈ ಒಂದು ಅಪ್ಲಿಕೇಶನ್ ಇನ್ನೂ ಬೆಳಕಿಗೆ ಬಂದಿಲ್ಲ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವಿಡಿಯೋಗೆ ಲೈಕ್ನ ಮಾಡಿ, ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಏನಾದರೂ ಅರ್ನಿಂಗ್ ಮಾಡ್ತಾನೆ ಅಂದರೆ ಆನ್ಲೈನ್ ಅಲ್ಲಿ ನೀವು ಈ ಒಂದು ವಿಡಿಯೋನ ಶೇರ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೇನಾದ್ರು ಗೊತ್ತಾಗಿಲ್ಲ ಟೆಲಿಗ್ರಾಮನ್ನು ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನನ್ನು ಅವ್ರ ಕಪಿಲ್ ಸರ್ ನಂಬರ್ ಕೊಟ್ಟಿದ್ದೀನಿ, ರೀಚಾರ್ಜ್ ಮಾಡಿದ ತಕ್ಷಣ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಬೋನಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ ಇಲ್ಲಿ ತನಕ ಯಾರು ವಿಡಿಯೋ ನೋಡಿದ್ರ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ. ಈ ವಿಡಿಯೋನ ಯಾರು ಪೂರ್ತಿಯಾಗಿ ನೋಡಿದ್ರ ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ. ಚೆನ್ನಾಗಿ ಸಪೋರ್ಟ್ನ ಮಾಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.